ಆಗ ನೋಡಿದ್ರೆ ಮಂಡ್ಯ ವಿಧಾನಸಭಾ ಕಣದಲ್ಲಿ ಈ ಬಾರಿಯ ಇಪ್ಪತ್ತ್ ಮೂರರ ಈ ದೊಡ್ಡ ಕುರುಕ್ಷೇತ್ರ ಏನಿದೆ ಅದ್ರಲ್ಲಿ ತುಂಬ ಯಂಗ ರಾಜಕಾರಣಿ ಅಂತಂದರೆ ನೀವೇ ಸೊ ಅದ್ರಲ್ಲಿ ಆಗಲೇ ಹೇಳ್ತಿದ್ದೀರಿ ವಿಧಾನಸೌಧದ ಹತ್ತದ ಗ್ಯಾರಂಟಿ ಶ್ರೀರಂಗಪಟ್ಟಣ ಜನ ನನಗೆ ಶ್ರೀರಕ್ಷೆ ಕೊಡ್ತಾರೆ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಆ ಬದಲಾವಣೆ ನಾನು ತೋರ್ತೀನಿ ಇತಿಹಾಸ ಏನು ಹಿಂದೆ ಏನು ಬೇರೆ ಬೇರೆಯವರೆಲ್ಲ ಆಯ್ಕೆ ಆಗಿದ್ರು ಅದು ಪುನರ್ವರ್ತನೆ ಆಗುತ್ತೆ ಅನ್ನೋ ವಿಶ್ವಾಸ ನಿಮ್ಮಲ್ಲಿ ಕಾಣ್ತಾ ಇದೆ ಅದನ್ನು ಹೇಳ್ತಿದ್ದೀರಿ ಬಟ್ ಅದು ಯಾವ ಮಟ್ಟಿಗಿಂತ ತಯಾರಿದೆ ಇನ್ನೂ ಕೂಡ ಅಧಿಕೃತವಾಗಿ ಪಕ್ಷ ಸೇರ್ಪಡೆ ಆಗಿಲ್ಲ ಸೊ ಜೆ ಪಿಗೆ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ ಅಲ್ಲ ಈಗ ಇಲ್ಲೇನಾಗ್ತದೆ ನಾನೀಗ ಕಾಂಗ್ರೆಸ್ಸಲ್ಲಿದ್ದವನು ನನ್ನ ಶಕ್ತಿ ಗುಣ ಅನುಗುಣವಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನು ಕಟ್ಕಂಡು ಬಂದವನು ಬಳ ಹಿಂದೆಯಿಂದನೂ ಕೂಡ ನಮ್ಮ ಕುಟುಂಬ ಕಾಂಗ್ರೆಸ್ ಒಡನಾಟದಲ್ಲಿದ್ದಂಥ ಕುಟುಂಬ ಒಂದು ಬದಲಾವದ ರಾಜಕೀಯ ಸನ್ನಿವೇಶದಲ್ಲಿ ಪಕ್ಷ ತಗೊಂಡಂಥ ತೀರ್ಮಾನ ಕಾರ್ಯಕರ್ತರನ್ನ ಕಡೆಗಣಿಸಿ ಯಾರೋ ಡೆಲ್ಲಿ ಮಾಡ್ತವ್ರು ರಾಜ್ಯ ಮಾಡ್ತವ್ರು ಶಾಮೀಲಾಗಿ ಒಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಯಾಕೆಂದರೆ ಇದುವರೆಗೂ ಇವತ್ತಿಗೆ ನಾವು ನೀವೇ ಹೇಳ್ತಾ ಇದ್ದೀರಿ ಟ್ರಯಾಂಗಲ್ ಫೈಟ್ ಅಂತ ಅವತ್ತಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನೇರ ಅಣಾಣಿ ಇದ್ದಂಥ ಸಂದರ್ಭದಲ್ಲಿ ಮೇಲ್ಮಟ್ಟದ ನಾಯಕರುಗಳು ಒಂದಾದರೆ ಕಾರ್ಯಕರ್ತರುಗಳು ಒಂದಾಗ ಮನಸ್ಥಿತಿ ಇರಲಿಲ್ಲ ನಾನು ಒಬ್ಬ ಕೆಳ ಹಂತದ ಕಾರ್ಯಕರ್ತನಾಗಿ ಅದನ್ನು ನಾನು ಮನಗಂಡು ಮೇಡಮ್ನವ್ರನ್ನ ಚುನಾವಣೆಗೆ ನಿಲ್ಲಿಸ್ಬೇಕು ಯಾಕಂದರೆ ಒಂಥರ ನಮಗೆ ಈ ಜಿಲ್ಲೆಯಲ್ಲಿ ಎಸ್ ಎಂ ಕೃಷ್ಣವರು ಕೆ ವಿ ಶಂಕರೇಗೌಡರು ಚೌಡೈನವರು ಮಾದೇಗೌಡರು ಅದಾದ ನಂತರ ನೆಕ್ಸ್ಟ್ ಜನ್ರೇಷನಲ್ಲಿ ಮಂಡ್ಯ ಅಂದರೆ ಅಂಬರೀಷ್ ಅಣ್ಣ ಅಂದರೆ ನಮ್ಮ ಜಿಲ್ಲೆಗೆ ಒಂಥರ ಟ್ರೇಡ್ ಮಾರ್ಕ್ ಥರ ಇದ್ದರು ಅವ್ರ ಕಾಲ ಆದಮೇಲೆ ಅವ್ರ ಕುಟುಂಬದ ಜೊತೆ ನಾವು ನಿಲ್ಲಬೇಕು ಆ ಕುಟುಂಬಕ್ಕೆ ಒಂದು ಶಕ್ತಿ ತುಂಬಬೇಕು ಅಂದರೆ ಅಂಬರೀಷ್ ಅವ್ರ ಮೇಲಿದ್ದ ಪ್ರೀತಿನ ಮತ ಕೊಡೋದ್ರ ಮುಖಾಂತರ ಜನ ತೋರಿಸಿದ್ರು ಅದೆಲ್ಲ ಒಂದು ಕಡೆ ನಮಗೆ ಗೊತ್ತಿತ್ತು ಮತ್ತೆ ಭಾಳಷ್ಟು ಜನ ಕಾಣದ ಕೈಗಳು ಕೆಲವ್ರು ಜೆ ಡಿ ಎಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ರೈತ ಸಂಘ ವಿಶೇಷವಾಗಿ ಬಿ ಜೆ ಪಿ ಅದರಲ್ಲೂ ಪ್ರಧಾನಮಂತ್ರಿಯವ್ರು ಬಂದು ಅಂಬರೀಷ್ ಅವ್ರ ಬಗ್ಗೆ ಮಾತಾಡಿ ಮತವನ್ನು ಕೇಳುವಂಥದ್ದು ಒಂಥರ ಏನು ಅಂದರೆ ಎಲ್ಲರೂ ಆಶೀರ್ವಾದ ಮಾಡಿದ್ರು ಮಂಡ್ಯ ಸ್ವಾಭಿಮಾನವನ್ನು ಎತ್ತಿಡಿದ್ರು ಎಸ್ ಸ್ವಾಭಿಮಾನದ ಚುನಾವಣೆ ಆಯಿತು ಸ್ವಾಭಿಮಾನದ ನೀವು ನೀವಾಗ್ಲೇ ಹೇಳಿದ್ರಿ ಪಿಯವರು ಕಾಂಗ್ರೆಸ್ನವರು ರೈಸಂಗ್ ಅವರು ಒಂದಷ್ಟು ಜನರ ಎಸ್ನವರು ಕೂಡ ಮಾ ವೋಟ್ ಹಾಕಿದ್ರು ಅಂತ ಸೊ ಈಗ ಒಂದು ಪಾರ್ಟಿಗೆ ಈಗ ನೀವು ಒಂದು ಮಾತು ಹೇಳ್ತಾರೆ ನೀವಾಗ್ಲೇ ಹೇಳ್ತೀವಿ ಸುಮಲತಾ ಅವರು ಈ ಬಗ್ಗೆ ಯಾವುದು ಅಧಿಕೃತವಾಗಿ ಅಂದ್ರೆ ಸ್ಪಷ್ಟವಾಗಿ ಏನು ನೇರವಾಗಿ ಹೇಳ್ತೀರಾ ಇಲ್ಲ ಮೇಡಮ್ ಅವ್ರ ಜೊತೆ ಚರ್ಚೆ ನಡೀತಾ ಇದೆ ಅವರು ಕೂಡ ಬಿಜೆಪಿ ಸೇರ್ತಾರೆ ಈ ಒಂದು ಅಂಶಗಳು ಚರ್ಚೆ ಆಗ್ತಿದೆ ಬಿಜೆಪಿಗ್ ಹೋದಾಗ ಆ ಹಿಂದಿನ ಬೆಂಬಲ ಕಂಟಿನ್ಯೂ ಆಗತ್ತೆ ಅನ್ಸುತ್ತಾ ತಮಗೆ ನೋಡಿ ಮೇಡಮ್ ಮನಸ್ಸಲ್ಲಿ ಒಂದೇ ಇರೋದು ಹ್ಞೂ ಈ ಜಿಲ್ಲೆ ಜ್ವಲಂತ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಮತ್ತೆ ಕೆ ಆರ್ ಎಸ್ ನೀವು ಅವ್ರ ಬದ್ಧತೆನ ನೀವು ಅಬ್ಸರ್ವ್ ಮಾಡಿದಿರಿ ಅನ್ಕೋತೀನಿ ಡ್ಯಾಮ್ ಅಂದ್ರೆ ಅವ್ರ ಎತ್ ಕೂತ್ಕತಾರೆ ಅದು ಚೆನ್ನಾಗಿರ್ಬೇಕು ಡ್ಯಾಮ್ ಯಾವ್ದೇ ತರ ಸುರಕ್ಷತೆ ದೃಷ್ಟಿಲಿ ಏನು ತೊಂದರೆ ಆಗಬಾರ್ದು ಯಾಕೆಂದ್ರೆ ಈ ಭಾಗದ ಜೀವನ ಅದು ಲಕ್ಷಾಂತರ ರೈತರ ಬದುಕು ಇವತ್ತು ಕೆ ಆರ್ ಎಸ್ ನಿಂದಿದೆ ಹಂಗಾಗಿ ಈ ಅಕ್ರಮ ಈ ಪ್ರಕೃತಿ ವಿಚಾರಕ್ಕೆ ಬಂದಾಗ ಅಕ್ರಮ ಗಣಿಗಾರಿಕೆ ಅವ್ರೇನ್ ಸಕ್ರಮದ ವಿರುದ್ಧ ಅಲ್ಲ ಅಕ್ರಮ ಗಣಿಗಾರಿಕೆ ಮಾಡಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಅದೆಷ್ಟೋ ಸಾವಿರಾರು ಕೋಟಿ ಲಾಸ್ ಆಗಿದೆ ಅಂತ ರಾಜಧಾನವನ್ನೇ ಕಟ್ಟಿಲ್ವ ಹಂಗಾಗಿ ಅವರು ಆ ವಿಚಾರದಲ್ಲಿ ನೋಡಿದ್ರೆ ಇವನ್ ಮೈಶೂಗರ್ ವಿಚಾರದಲ್ಲಿ ಅವ್ರ ಬದ್ಧತೆ ನನಗೆ ಬಹಳ ಹತ್ರದಿಂದ ನೋಡಿದೀನಿ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಈ ವಿಚಾರವಾಗಿ ಕನಿಷ್ಠ ನಿಕಟಪೂರ್ವ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿ ಅವ್ರನ್ನ ಮತ್ತು ಬೊಮ್ಮಾಯಿ ಸಾಹೇಬ್ರನ್ನ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ಬಾರಿ ಭೇಟಿ ಮಾಡಿರ್ಬೇಕು